ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಆರ್ ಸಿ ಬಿ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ಅಪ್ಡೇಟ್ ಬಂದಿದೆ ಏನಪ್ಪ ಅಂತ ಅಂದರೆ ಆರ್ ಸಿ ಬಿ ಅವ್ರದ್ದು ಫಸ್ಟ್ ಪ್ರಾಕ್ಟೀಸ್ ಮ್ಯಾಚ್ ಇವತ್ತು ಸ್ಟಾರ್ಟ್ ಆಗಿದೆ ಸೊ ತುಂಬ ಜನ ಪ್ರಾಕ್ಟೀಸ್ ಮ್ಯಾಚ್ ಯಾವಾಗ ಆಡ್ತಾರೆ ಬೇರೆಯವರೆಲ್ಲ ಆಡಿ ಫುಲ್ ಫುಲ್ ಮ್ಯಾಚೇ ಆಡಿ ಅದನ್ನ ಲೈವಲ್ಲೆಲ್ಲ ಹೈದರಾಬಾದಲ್ಲೆಲ್ಲ ಟೀಮ್ ಅವರು ಲೈವಲ್ಲೇ ಕೊಟ್ಟಿದ್ರು ಸೊ ಆರ್ ಸಿ ಬಿ ಅವರು ಇನ್ನೂ ಯಾವಾಗಪ್ಪ ಅಫಿಷಿಯಲ್ ಮ್ಯಾಚ್ ಆಡ್ತಾರೆ ಅಂತಂದರೆ ವಿರಾಟ್ ಕೊಹ್ಲಿ ಮತ್ತು ಸಿರಾಜ್ ಇನ್ನೂ ಟೀಮ್ಗೆ ಜಾಯ್ನ್ ಆಗಿರಲಿಲ್ಲ ಸೊ ಇವತ್ತು ಆರ್ ಸಿ ಬಿ ಅವರು ಅಫಿಷಿಯಲ್ ಆಗಿ ಒಂದು ಪ್ರಾಕ್ಟೀಸ್ ಮ್ಯಾಚ್ನ ಆಡಿದರೆ ಅದನ್ನ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಶೇರ್ ಮಾಡಿದ್ದಾರೆ ಸೊ ಆ ಮ್ಯಾಚಲ್ಲಿ ಏನೇನಾಗಿದೆ ಏನೇನು ಪರ್ಫಾರ್ಮೆನ್ಸ್ ಯಾವ್ಯಾವ ಥರ ಮಾಡಿದ್ರು ಯಾವ ಥರ ಸ್ಕೋರ್ ಮಾಡಿದ್ರು ಯಾರು ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಬ್ಯಾಟಿಂಗ್ ಎಲ್ಲ ಯಾವ ರೀತಿ ಇತ್ತು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಇನ್ನೂ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಆರ್ ಸಿ ಬಿ ಫ್ಯಾನ್ ಆಗಿದ್ರೆ ಈಗಲೇ ಒಂದು ಲೈಕ್ ಕೂಡ ಮಾಡಿ ಓಕೆನಾ ಮೊದಲನೇದಾಗಿ ನೋಡೋದಾದ್ರೆ ಫ್ಯಾಫ್ ಮತ್ತು ಅನುಜ್ ರಾವತ್ ಅವರು ಫೇಸ್ ಬ್ಯಾಟಿಂಗ್ ಓಪನ್ ಮಾಡಿದರು ಫೇಸ್ ಬ್ಯಾಟಿಂಗ್ ಓಪನ್ ಮಾಡಿ 100ನ ಸ್ಕೋರ್ ಮಾಡಿದ್ದಾರೆ ಪಾರ್ಟ್ನರ್ಶಿಪ್ಪಲ್ಲಿ ಇದೊಂದು ಗುಡ್ ನ್ಯೂಸ್ ಅನುಜ್ ರಾವತ್ನ ಫೇಸಲ್ಲಿ ಆಡಿಸ್ಬೇಕಾ ಅಥವಾ ಫಸ್ಟ್ ಟೌನ್ ಆಡಿಸ್ಬೇಕಾ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅನುಜ್ ರಾವತ್ನೇ ಆಡಿಸ್ತಾರೆ ಆರ್ ಸಿ ಬಿ ಟೀಮಲ್ಲಿ ಇದಂತೂ ತುಂಬ ಕಡೆಯಿಂದ ಅಂದರೆ ತುಂಬ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ಅಥವಾ ಪ್ರಾಕ್ಟೀಸ್ ಕೋಚಸ್ ಆ್ಯಂಡ್ ಅವ್ರ ಮೇಲೆ ಫೋಕಸ್ ಜಾಸ್ತಿ ಮಾಡ್ತಾಯಿದ್ರು ಅಂತ ಸೊ ಅನುಜ್ ರಾವತ್ ಅವ್ರನ್ನ ಫೇಸ್ ಆಗಿಯೇ ಆಡಿಸೋ ಚಾನ್ಸಸ್ ತುಂಬ ಇದೆ ಬಟ್ ನನ್ನ ಪ್ರಕಾರ ಕೊಹ್ಲಿಗಿಂತ ಶೆರ್ಫೇನ್ ರುದರ್ಫೋರ್ಡ್ನ ಫೇಸ್ಗೇನೆ ಫ್ಯಾಬ್ ಡೋಪ್ಲಿಸಿ ಜೊತೆ ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಇತ್ತು ಬಟ್ ಅವ್ರ ಐಡಿಯಾ ಬೇರೆಯೇ ಇದೆ ಆಮೇಲೆ ಶೆರ್ಫೇನ್ ರುದರ್ಫೋರ್ಡ್ ಅವ್ರದ್ದು ಒಂದು ನ್ಯೂಸ್ ಬಂದಿದೆ ಏನಪ್ಪಾ ಅಂತ ಅಂದರೆ ಫಿನಿಷಿಂಗ್ ರೋಲ್ನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮ್ಯಾಚಲ್ಲಿ ಆಡಿದಾರಂತೆ ಅಂದರೆ ಫಿನಿಷಿಂಗ್ ರೋಲ್ ಅಂತ ಅಂದರೆ ಇನ್ನೊಂದು 4 ಓವರಲ್ಲಿ 40 ರನ್ 50 ರನ್ ಬೇಕು ಈ ಥರ ಸಿನಾರಿಯೋ ಕೊಟ್ಟು ಅಥವಾ ಸಿನಾರಿಯೋ ಕೊಡೋದು ನಾರ್ಮಲ್ ಇದರಲ್ಲಿ ಈ ಪ್ರಾಕ್ಟೀಸ್ ಮ್ಯಾಚ್ ನಾರ್ಮಲ್ ಮ್ಯಾಚಲ್ಲಿ ಫಿನಿಷಿಂಗ್ ರೋಲ್ನ ತುಂಬ ಚೆನ್ನಾಗಿ ನಿಭಾಯಿಸಿದಾರಂತೆ ಕೊಟ್ಟಿರೋದಲ್ಲ ಇದು ಮ್ಯಾಚ್ ಆಡುವಾಗಲೇ ತುಂಬ ಚೆನ್ನಾಗಿ ಆ ಫಿನಿಷಿಂಗ್ ರೋಲ್ನ ನಿಭಾಯಿಸಿರೋದ್ರಿಂದ ಕೋಚ್ಗಳಿಗೆ ಅವ್ರ ಮೇಲೆ ಒಂದು ಗುಡ್ ಇಂಪ್ರೆಷನ್ ಬಂದಿದೆ ಅವ್ರನ್ನ ಟೀಮ್ಗೆ ಜಾಯಿನ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ನನ್ನ ಪ್ರಕಾರ ಅವ್ರನ್ನ ಟೀಮ್ಗೆ ಹಾಕೊಂಡೇ ಹಾಕೋತಾರೆ ಫಸ್ಟ್ ಪ್ರಿಫ್ರೆನ್ಸ್ ಟೀಮಲ್ಲಿ ಅವರು ಕೂಡ ಇದ್ದಾರೆ ಆ್ಯಂಡ್ ಇನ್ನೂ ಎರಡು ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಇವ್ರ ಹೆಸರನ್ನ ಜಾಸ್ತಿ ಆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಥವಾ ಮೇನ್ ಟೀಮ್ಗೆ ಇವ್ರನ್ನ ಯಾರೂ ಸಜೆಸ್ಟ್ ಮಾಡೇ ಇರಲಿಲ್ಲ ಆದರೆ ಸುಯೇಶ್ ಅಂತ ಏನಿದ್ದಾರೆ ಅವರು 50+ ರನ್ನ ಸ್ಕೋರ್ ಮಾಡಿದಾರಂತೆ ಅದು 200 ಸ್ಟ್ರೈಕ್ ರೇಟಲ್ಲಿ ಅಂದರೆ 25 ಬಾಲ್ಸ್ಗಿಂತ ಕಡಿಮೆ ಬಾಲಲ್ಲೇ 50 ರನ್ ಸ್ಕೋರ್ ಮಾಡಿದ್ದಾರೆ ಸೊ ಇದು ಒಂದು ಗುಡ್ ನ್ಯೂಸ್ ಇವ್ರನ್ನ ಯಾರು ಮೇನ್ ಟೀಮಲ್ಲಾಗಲಿ ಅಥವಾ ಪ್ರಾಕ್ಟೀಸಲ್ಲಾಗಲಿ ಯಾವುದರಲ್ಲೂ ಅಷ್ಟು ಇವ್ರನ್ನ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ ಬಟ್ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಇವ್ರಿಗೂ ಚಾನ್ಸಸ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಮೈಪಾಲ್ ಲೊಂಗ್ರವ್ರ ಬದಲು ಇವ್ರನ್ನ ಜಾಯಿನ್ ಮಾಡಿಕೊಂಡ್ರು ಮಾಡ್ಕೋಬೋದು ಟೀಮ್ಗೆ ಹೇಳೋಕ್ಕಾಗಲ್ಲ ಯಾಕೆಂದರೆ ಸ್ಟ್ರೈಕ್ ರೇಟ್ 200ಅಲ್ಲಿ ಬ್ಯಾಟ್ ಮಾಡ್ತಾಯಿದ್ದಂತೆ ಎಲ್ಲ ಚೆನ್ನಾಗಿ ಆಡ್ತಾಯಿದ್ರೆ ಬಟ್ ಎಲ್ಲರೂ ಮೇನ್ ಟೀಮಲ್ಲಿ ಮೇನ್ ಮ್ಯಾಚಸ್ಸಲ್ಲಿ ತುಂಬ ಚೆನ್ನಾಗಿ ಆಡಲಿ ಅಂತ ಕೇಳ್ಕೊಳ ಆ್ಯಂಡ್ ನೆಕ್ಸ್ಟ್ ಅಪ್ಡೇಟ್ ಬಂದು ಆಕಾಶ್ ದೀಪ್ ಅಂತ ಒಬ್ಬರು ಬೌಲರ್ ಇದ್ದಾರೆ ಅವರು ವಿತ್ ಪೇಸಲ್ಲಿ ಯಾರ್ಕರ್ಸ್ನ ಡೆತ್ ಓವರ್ಸಲ್ಲಿ ತುಂಬ ಚೆನ್ನಾಗಿ ಯಾರ್ಕರ್ಸ್ ಹಾಕಿದಾರಂತೆ ಅಂದರೆ ಕೊನೆ 19-20 ಓವರ್ ಈ ಥರ ಬರಲ್ವಾ ಆ ಥರ ಸಿಚುಯೇಷನಲ್ಲಿ ಯಾರ್ಕರ್ಸ್ನ ತುಂಬ ಚೆನ್ನಾಗಿ ಅವ್ರು ಎಕ್ಸಿಕ್ಯೂಟ್ ಮಾಡಿದಾರಂತೆ ಅದು ಕೋಚ್ ಅವ್ರಿಗೆ ತುಂಬ ಇಂಪ್ರೆಸ್ ಆಗಿದೆ ಸೊ 4 ಅಪ್ಡೇಟ್ ಕೊಟ್ಟಿದ್ದಾರೆ ಅಂದರೆ ಒಂದು ಪ್ರಾಕ್ಟೀಸ್ ಮ್ಯಾಚಲ್ಲಿ ವಿಡಿಯೋ ಸಂಜೆ ಬರ್ಬೋದು ಅದರಲ್ಲೂ ಒಂದು ಸ್ವಲ್ಪ ಏನಾದರೂ ಅಪ್ಡೇಟ್ ಕೊಡೋಕ್ಕಾದರೆ ಆ ವಿಡಿಯೋದೆಲ್ಲ ನಾನು ಟ್ರೈ ಮಾಡಿ ಮುಂದೆ ಹಾಕ್ತೀನಿ ಬಟ್ ಈ 4 ಅಪ್ಡೇಟ್ ಬಂದಿದೆ ಆ್ಯಂಡ್ ಇವತ್ತು ಸಂಜೆ ಸಿರಾಜ್ ಆ್ಯಂಡ್ ವಿರಾಟ್ ಕೊಹ್ಲಿ ಟೀಮ್ಗೆ ಜಾಯ್ನ್ ಆಗ್ಬೋದು ಅವರಲ್ಲೂ ಪ್ರಾಕ್ಟೀಸ್ ಮ್ಯಾಚ್ ನೆಕ್ಸ್ಟ್ ನಾಳೆ ಆಡ್ಬೋದು ಅಂತ ಐಡಿಯಾಸ್ ಇದೆ ಇವತ್ತು ಸಂಜೆ ಬಂದು ಜಾಯ್ನ್ ಆದ್ರೂ ಇವತ್ತು ಮ್ಯಾಚ್ ಆಡೋ ಡೌಟು ಸೊ ನಾಳೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಥವಾ ಪ್ರಾಕ್ಟೀಸಲ್ಲಿ ಅವ್ರು ಇರ್ತಾರೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಅಂದರೆ ನಿನ್ನೆ ಡೇವಿಡ್ ವಿಲ್ಲಿ ಅವರು ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಬಟ್ ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತಾ ಕಳಪೆ ಇತ್ತಾ ಅದೆಲ್ಲ ಇಲ್ಲ ಬಟ್ ಅವೆಲ್ಲಗಿಂತ ತುಂಬ ಒಂದು ಬಿಗ್ ಸರ್ಪ್ರೈಸಿಂಗ್ ಅಂತ ಅಂದರೆ ಹರ್ಷಲ್ ಪಟೇಲ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಗೊತ್ತಿತ್ತು ಆದರೆ ನಿನ್ನೆ ಅವ್ರು ಆಡಿದ ಶಾರ್ಟ್ಸು ಆ ಒಂದು ಕಾನ್ಫಿಡೆನ್ಸು ಇದನ್ನೆಲ್ಲ ನೋಡಿ ಆರ್ ಸಿ ಬಿ ಟೀಮ್ ಆಗಲಿ ಆರ್ ಸಿ ಬಿ ಕೋಚಸ್ ಆಗಲಿ ತುಂಬ ಇಂಪ್ರೆಸ್ ಆಗಿದ್ದಾರೆ ಫ್ಯಾನ್ಸ್ ಅಂತೂ ಅವ್ರನ್ನೇ ಫೇಸ್ ಆಡಿಸ್ಬೇಕು ಅಂತ ಕಮೆಂಟ್ಸ್ಗಳೆಲ್ಲ ಬರೋದೆಲ್ಲ ನಾನು ನೋಡಿದ್ದೀನಿ ಸೊ ಹರ್ಷಲ್ ಪಟೇಲ್ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಬೌಲಿಂಗು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೋ ಅವ್ರನ್ನ ಪಿಂಚ್ ಹಿಟ್ಟರಾಗಿ ಏನಾದರೂ ಸಡನ್ಲಿ ಸಿಚುವೇಷನ್ಗೆ ಜಾಸ್ತಿ ರನ್ ಬೇಕು ಓವರ್ ವಿಕೆಟ್ಸ್ ಇದೆ ಅವ್ರನ್ನ ಹೈಯೆಸ್ಟ್ ಸ್ಕೋರ್ ಮ್ಯಾಚಲ್ಲಿ ಫಸ್ಟ್ ಒಂದು ವಿಕೆಟ್ ಬಿದ್ದ ತಕ್ಷಣ ಅವ್ರನ್ನೇ ಕಳಿಸಿ ಪಿಂಚ್ ಹಿಟ್ಟಿಂಗ್ ಮಾಡೋ ಥರ ಓಪನ್ ಆಗಿ ಬ್ಯಾಟಿಂಗ್ ಆಡೋ ಥರ ಅಂದರೆ ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಆಡಿ ಸ್ಕೋರ್ ಜಾಸ್ತಿ ಮಾಡೋ ಥರ ಅವ್ರನ್ನ ಯೂಸ್ ಮಾಡೋದಕ್ಕೆ ಅಂತ ಅವ್ರ ಕೈಲಿ ತುಂಬ ಶಾರ್ಟ್ಸು ಬ್ಯಾಟಿಂಗ್ ಮಾಡಿಸಿದ್ದಾರೆ ಅದು ಏನು ಕಾನ್ಫಿಡೆನ್ಸ್ ಆಗಿ ಆಡಿದ್ದಾರೆ ಅಂತಂದರೆ ಅದು ನಿಮಗೆ ಆರ್ ಸಿ ಬಿ ಅಫಿಷಿಯಲ್ ಯೂಟ್ಯೂಬ್ ಪೇಜಲ್ಲಿ ಸಿಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ವಿಡಿಯೋ ನೋಡಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದೇ ರೀತಿ ಆರ್ ಸಿ ಬಿ ರಿಲೇಟೆಡ್ ವೀಡಿಯೋಸ್ ನೋಡೋದಕ್ಕೆ ಸಪೋರ್ಟ್ ಮಾಡ್ತಾಯಿರಿ ನೀವು ಯಾರು ಫ್ಯಾನು ನಿಮಗೆ ಯಾರು ಈ ಟೀಮಲ್ಲಿ ಬೆಸ್ಟ್ ಪ್ಲೇಯರ್ ಅನಿಸುತ್ತೆ ನಿಮ್ಮ ಫೇವ್ರೆಟ್ 11 ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ